ಸುವರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ, ನಾನು ಕಾವೇರಿ. ಶ್ರೀ ಮಹಾದೇವ್ ಮತ್ತು ಅದಿತಿ ಪ್ರಭುದೇವ್ ಕಾಂಬಿನೇಷನ್ನ ಗಜಾನನ ಅಂಡ್ ಗ್ಯಾಂಗ್ ಹೆಸರಿನ ಕನ್ನಡ ಚಿತ್ರವೊಂದು ಸದ್ಯಲ್ಲದೆ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯದಲ್ಲಿ ನಿರತವಾಗಿದೆ. ಗಜಾನನ ಅಂಡ್ ಗ್ಯಾಂಗ್ ಚಿತ್ರದ ನಿರ್ಮಾಪಕ ಯುಎಸ್ ನಾಗೇಶ್ ಕುಮಾರ್ ಮತ್ತು ಪ್ರಶಾಂತ್ ಕುಮಾರ್ ಶೆಟ್ಟಿ ನಿರ್ದೇಶನ, ಅಭಿಷೇಕ್ ಶೆಟ್ಟಿಯ ಸಹ ನಿರ್ದೇಶನ, ನಾಟ್ಯರಂಗಾರ ಸಹ ನಿರ್ದೇಶನವೂ ಕೂಡ ಇದರಲ್ಲಿದೆ. ಸಿನಿಮಾಟೋಗ್ರಫಿ ಉದಯ್ ಲೀಲಾ ಅವರದ್ದಾದ್ರೆ ಇನ್ನು ಈ ಚಿತ್ರಕ್ಕೆ ಸಂಗೀತವನ್ನ ಪ್ರದ್ಯತನ್ ಅವರು ನೀಡಿದ್ದಾರೆ. ಸಂಕಲನ ವಿಭಾಗದಲ್ಲಿ ವಿಜೇತ ಚಂದ್ರ ಕಾರ್ಯನಿರ್ವಹಿಸಿದ್ದಾರೆ. ಸ್ಟಂಟ್ಸ್ ಮೋಡಿ ಮಾಡಿರೋದು ಖ್ಯಾತ ಸ್ಟಂಟ್ ಮಾಸ್ಟರ್ ಡಾಕ್ಟರ್ ಥ್ರಿಲ್ಲರ್ ಮಂಚು. ಇನ್ನು ಗೀತ ರಚನೆ ಮಾಡಿರೋದು ಶಶಾಂಕ್ ಶೇಷ್ಗಿರಿ. ಇವರು ಈಗಲೇ ಕನ್ನಡ, ತೆಲುಗು, ತಮಿಳು ಮತ್ತು ತುಳು ಚಿತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಈ ಚಿತ್ರದಲ್ಲಿ ಶ್ರೀ ಮಹಾದೇವ್, ಅದಿತಿ ಪ್ರಭುದೇವ್ ಜೊತೆಗೆ ನಮ್ ಗಣಿ, ಬಿಕಾಂ ಪಾಸ್ ಆದ ಖ್ಯಾತಿಯ ಅಭಿಷೇಕ್ ಶೆಟ್ಟಿ, ನಾಟ್ಯರಂಗ ಚೇತನ್ ದುರ್ಗಾ, ಕಿರಿಕ್ ಪಾರ್ಟಿ ಖ್ಯಾತಿಯ ರಾಘವೇಂದ್ರ ಕೊಪ್ಪ, ವಿಜಯ್ ಚೇಂದೂರ್, ವರ್ಧನ್ ತೀರ್ಥಹಳ್ಳಿ, ಮಹಾಂತೇಶ್ ಹಿರೇಮಠ್, ನಾಗೇಂದ್ರ ಅರಸ್, ನಾಗೇಂದ್ರ ಶಾ ಮತ್ತು ಟಗರು ಚಿತ್ರದ ಸಂಭಾಷಣೆಕಾರ ಮಸ್ತಿ ಉಪ್ಪಹಳ್ಳಿ ಮುಂತಾದವರು ಕೂಡ ಇದ್ದಾರೆ. ನಾಯಕ ಶ್ರೀ ಮಹಾದೇವ್ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ನಾಯಕನಾಗಿ ನಟಿಸಿರುವ ಕನ್ನಡದ ಇರುವುದೆಲ್ಲವ ಬಿಟ್ಟು ಚಿತ್ರವು 2018 ತೆರೆ ಕಂಡಿದೆ. ಇನ್ನು ಅದಿತಿ ಅವರು ಇಂಜಿನಿಯರಿಂಗ್ ಮತ್ತು MBA ಪದವೀಧರೆಯಾಗಿದ್ದು, ಪದವಿ ಮುಗಿಸಿ ಆಂಕರಿಂಗ್ ಮತ್ತು ಕನ್ನಡ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ವೃತ್ತಿಯನ್ನ ಆರಂಭಿಸಿದ್ರು. ಕನ್ನಡದಲ್ಲಿ ಧೈರ್ಯಂ ಅದಿತಿಯ ಮೊದಲ ಚಿತ್ರ. ಅಲ್ಲಿಂದ ಮತ್ತೆ ಕಿರುತೆರೆಯತ್ತ ಬಂದ ಅದಿತಿ ಪ್ರಸ್ತುತ ನಾಗಕನ್ನಿಕೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಪ್ರದ್ಯತ್ತ ಅವರು ಬರೆದಿರುವ ಗೀತೆಗಳು ಜನಪ್ರಿಯವಾಗಿವೆ. ಆಲ್ಬಮ್ಗಾಗಿ ಇವರು ಬರೆದಿರುವ ಹಾಡುಗಳಲ್ಲಿ ಒಂದನ್ನು ಸಂತೋಷ್ ವೆಂಕಿ ಅವರು ಕೂಡ ಒಂದು ಹಾಡಿಗೆ ಧನಿಯಾಗಿದ್ದಾರೆ. ಪ್ರದ್ಯತ್ತ ಅವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ಬಂದಿವೆ. ಒಂದು ಕಾಲೇಜ್ ಲೈಫ್ ಸ್ಟೋರಿ ಈ ಚಿತ್ರದ ತಿರುಳು. ಕನ್ನಡ ಚಿತ್ರರಂಗಕ್ಕೆ ಇಂತಹ ಕಥೆಗಳು ಹೊಸದೇನಲ್ಲ. ಆದರೂ ಈ ಚಿತ್ರ ನಿರ್ವಹಣೆಯಲ್ಲಿ ನಿರ್ದೇಶಕರು ತೋರಿಸಿರುವ ಕೈಚಳಕದಿಂದಾಗಿ ಚಿತ್ರ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯಲಿದೆಯಂತೆ. ಈ ಚಿತ್ರದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವ ಯುವಕನಾಗಿ ನಾಯಕ ಶ್ರೀ ಮಹಾದೇವ್ ಮಿಂಚಿದ್ದಾರೆ. ಗಜಾನನ ಅಂಡ್ ಗ್ಯಾಂಗ್ ಬೇಗ ತೆರೆಗೆ ಬರಲಿ, ಯಶಸ್ವಿ ಆಗಲಿ ಎಂದು ಸಂಪೂರ್ಣ ನ್ಯೂಸ್ ಹಾರೈಸುತ್ತದೆ. ಎಲ್ರಿಗೂ ನನ್ನ ನಮಸ್ಕಾರ, ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.